ತುಂಬಾ ತುಂಬಾ ಚೆನ್ನಾಗಿತ್ತು. ಮೊದಲು ಮೊದಲು ನಮಗೆ ಈ ಫಿಲಮ್ ನೋಡಿದಾಗ ಏನನ್ನಿಸ್ತು, ಏನಪ್ಪ ಈ ಥರ ತೆಗೆದುಬಿಟ್ರೆ ನನ್ನ ಆತ್ಮೀಯ ಸ್ನೇಹಿತ ಸುಬ್ರಹ್ಮಣ್ಯ. ಆಮೇಲೆ ಅನಿಸ್ತು, ಇಲ್ಲ ಇದು ಕೊನೆ ತನಕ ನೋಡಲೇಬೇಕು, ನೋಡಿದ್ಮೇಲೆ ಇದ್ರದ್ದು ಸಂಪೂರ್ಣವಾದ ಅರ್ಥ ಸಿಗ್ಬೋದು ಅಂತೇಳಿ ಅವ್ರ ಮೇಲಿರೋ ಕಾನ್ಫಿಡೆನ್ಸ್ ಮೇಲೆ ನಾನು ಕೊನೆ ತನಕ ನೋಡಿದೆ. ನಿಜವಾಗ ತುಂಬ ಒಳ್ಳೆ ಉತ್ತಮವಾದಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಮೊಬೈಲ್ ಭಾಳ ಅದು ಅದೇ ಎಲ್ಲರಿಗೂ ಗೊತ್ತಿರೋ ಅಂತ ವಿಚಾರ, ಆದ್ರೆ ಇವಾಗ ಇದು ಬಹಳ ಇಂಪ್ಯಾಕ್ಟ್ ಮಾಡುತ್ತೆ. ಚಂದನ್ ಶೆಟ್ಟಿ ಅವ್ರದ್ದು ಸೂಪರ್ ಬಿಡಿ. ಅವರು ನಿಜವಾಗ ಹೇಳ್ಬೇಕಂದ್ರೆ ಚಂದನ್ ಶೆಟ್ಟಿ ಅವರ ಒಂದು ಹಾಡು, ಆ ಒಂದು ಆಕ್ಟಿಂಗು ಮತ್ತು ಅವ್ರ ಆಕ್ಷನ್ ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿತ್ತು ಮೂವಿ. ಇಂದಿನ ಯುವ ಪೀಳಿಗೆಗೆ ಬೇಕಾಗಿರೋಂತ ಮೂವಿ ಇದು. ಅವ್ರು ಕಲ್ತ್ಕೋಬೇಕು ಇದನ್ನ ನೋಡ್ಬಿಟ್ಟು, ಮುಂದೆ ಹೇಗಿರ್ಬೇಕು. ರಿಯಲಿ ಗುಡ್, ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್, ಸೋಷಿಯಲ್ ಮೆಸೇಜ್ ಇದೆ. ನೈಸ್ ಮೂವಿ, ಗೇಮ್ ಚೇಂಜ್ ಸ್ಟಾರ್ಸ್ ಗೆ ಮತ್ತೆ ಪೇರೆಂಟ್ಸ್ ಗೆ ಒಳ್ಳೆ ಮೆಸೇಜ್ ಇದೆ. ತುಂಬಾ ಚೆನ್ನಾಗಿತ್ತು, ಹಾಡುಗಳು ತುಂಬಾ ಚೆನ್ನಾಗಿದೆ. ಸಿನಿಮಾದ ಕಾನ್ಸೆಪ್ಟ್ ಚೆನ್ನಾಗಿದೆ, ಸಸ್ಪೆನ್ಸ್ ಇದೆ, ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನೆಕ್ಸ್ಟ್ ಚೆನ್ನಾಗಿದೆ, ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಫಿಲಮ್, ಎಲ್ಲರೂ ನೋಡ್ಲೇಬೇಕು. ಒಂದು ಮೆಸೇಜ್ ಇದೆ, ಹುಡುಗರು ಈಗಿನ ಹುಡುಗರು ಯಾವ ತರ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು, ಫ್ಯಾಮಿಲಿ ಜೊತೆ ಹೆಂಗ್ ನಡ್ಕೋಬೇಕು ಅಂತಾಗ್ಲಿ, ಇಂಥದ್ದು ಅಂತಿಲ್ಲ. ಸಾಂಗ್ಸು ಚೆನ್ನಾಗಿದೆ, ಫೈಟ್ಸು ಚೆನ್ನಾಗಿದೆ, ಪ್ಲಸ್ ಎಲ್ಲ ಹೊಸಬರು ತಂಡ ಈ ತರ ಒಂದು ಮಟ್ಟ ಒಂದು ಉನ್ನತ ಮಟ್ಟಕ್ಕೆ ಫಿಲಮ್ನಲ್ಲಿ ಮಾಡಿರೋದಾಗ್ಲಿ, ಅವರು ನಿರ್ದೇಶಕರು ಒಂದು ನಿಮಿಷ ನಮ್ಗೆ ಬೇಜಾರಾಗಲ್ಲ. ಟಿಲ್ ದಿ ಎಂಡ್ ನಮ್ ಸಸ್ಪೆನ್ಸ್ ಗೊತ್ತೇ ಆಗೋದಿಲ್ಲ, ಕೊನೆಯಲ್ಲೇ ಗೊತ್ತಾಗೋದು. ಆ ತರ ತೆಗ್ದಿದ್ದಾರೆ ಸ್ಟೋರಿ ಲೈನು. ಈ ಸಿನಿಮಾ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನಮ್ಗೆ ಬಹಳ ಭರವಸೆ ಇದೆ. ಚೆನ್ನಾಗಿತ್ತು, ಕಾನ್ಸೆಪ್ಟ್ ವಾಸ್ ರಿಯಲಿ ಗುಡ್, ಇಟ್ಸ್ ಎ ನ್ಯೂ ಥಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ಈಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ಆಫ್ ಮೈನ್. ಐ ಆಮ್ ವೆರಿ ಪ್ರೌಡ್ ಆಫ್ ಸುಬ್ರಹ್ಮಣ್ಯ ಆ್ಯಂಡ್ ಇಸ್ ಟೀಮ್. ಚಂದನ್ ಶೆಟ್ಟಿ ವಾಸ್ ದ ಲೈಮ್ ಲೈಟ್ ಇನ್ ದಿಸ್. ಇದು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ನ್ಯೂ ಕಮರ್ಸ್. ಎಸ್, ಖಂಡಿತ ಬರುತ್ತೆ. ನಾವು ಆ ಥರ ತಪ್ಪುಗಳೇನು ಮಾಡಿಲ್ಲ, ಬಟ್ ಆದರೂ ಈಗಿನ ಜನರೇಷನ್ ಅವ್ರು ಮಾಡಿರ್ತಾರೆ, ಬಿಕಾಸ್ ನಮ್ಮ ಜನರೇಷನ್ ಮಾಡಿಲ್ಲ. ಈಗಿನ ಅವ್ರು ಮಾಡ್ತಾರೆ, ಚೇಂಜ್ ಆಗೋಕ್ಕೆ ಒಳ್ಳೆ ಇದು. ದೇರ್ ಇಸ್ ಲಾಟ್ ಆಫ್ ಮೀನಿಂಗ್ಫುಲ್ ಇದು.